ಎಂಬಿ ನ್ಯೂಸ್ ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಗೋಕಾಕ ಕರದಂಟು ನಗರಿ ಗೋಕಾಕ್ನಲ್ಲಿ ನಿನ್ನೆ ಹಿಂದೂ ಫೈರ್ ಬ್ರ್ಯಾಂಡ್ ಪ್ರಮೋದ್ ಮುತಾಲಿಕ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಒಂದು ಮೂರು ವಿಷಯಗಳನ್ನು ಇಟ್ಟು ಪತ್ರಿಕಾಗೋಷ್ಠಿ ನಡೆಯಲಿದೆ ಎಂದು ಹೇಳಿ ಪ್ರಾರಂಭ ಮಾಡಿದ್ರು. ಮೊದಲನೇದಾಗಿ ಶಶಿಕಲಾ ಜೊಲ್ಲೆ ಅವರು ಮಾಡಿದ ಅಂದು ನಿರ್ಧಾರಕ್ಕೆ ಅಭಿನಂದನೆ ಸಲ್ಲಿಸಿದ್ರು. ಗೋಧೂಳಿ ಸಮಯದಲ್ಲಿ ಗೋಪೂಜೆ ನಡೆಸಬೇಕು. ಹೌದು, ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇರೋ ದೇವಸ್ಥಾನಗಳಲ್ಲಿ ಪ್ರತಿದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ನಡೆಸುವ ನಿರ್ಧಾರ ಮೆಚ್ಚುವಂತದ್ದು ಎಂದು ಕೂಡ ಹೇಳಿದ್ರು. ಆಕಳು ನಮಗೆ 6,000,000,000,000 ದೇವರನ್ನ ನಾವು ಆಕಳಿನಲ್ಲಿ ಕಾಣುತ್ತೇವೆ. ಈ ಒಂದು ನಿರ್ಧಾರ ಅಭಿನಂದನೆ ಸಲ್ಲಿಸುವಂತದ್ದು ಎಂದು ಹೇಳಿದ್ರು. ಇನ್ನು ಎರಡನೇದಾಗಿ ಮತಾಂತರ ವಿಷಯಗಳು ಇತ್ತೀಚೆಗೆ ಎಲ್ಲಾ ಕಡೆ ಜೋರಾಗಿ ನಡೀತಿದೆ. ನಮ್ಮ ಕಾರ್ಯಕರ್ತರು ಸುಮಾರು ಕಡೆ ಅದನ್ನ ತಡೆದಿದ್ದಾರೆ. ಇನ್ನು ಮೊನ್ನೆಯಷ್ಟೇ ಬೆಳಗಾವಿಯಲ್ಲಿ ಆದ ಘಟನೆ ಕೂಡ ತಮಗೆ ಗೊತ್ತೇ ಇದೆ. ಹಾಗೂ ಇಂಥ ವಿಷಯದಲ್ಲಿ ಪೊಲೀಸರು ಕೇಸ್ ಹಾಕುವುದು ಖಂಡನೀಯ. ವಿಷಯ ತಪ್ಪಿತಸ್ಥರನ್ನ ಶಿಕ್ಷಿಸಬೇಕು ಹೊರತು ಕಂಪ್ಲೇಂಟ್ ಮಾಡಿದವರನ್ನ ಅಲ್ಲ. ಒಬ್ಬ ಹಿಂದೂ ಕಾರ್ಯಕರ್ತ ನಿಮಗೆ 1,000 ವೋಟ್ಗಳನ್ನು ಕೊಡಿಸುವ ಸಾಮರ್ಥ್ಯ ಹೊಂದಿದ್ದಾನೆ ಎಂದು ಕೂಡ ಹೇಳಿದ್ರು. ಹಲಾಲ್ ವಿಷಯವಾಗಿ ಮಾತನಾಡಿದ ಅವರು, ಇದೊಂದು ದೊಡ್ಡ ಟ್ರಸ್ಟ್ ಇದೆ, ಮುಸ್ಲಿಂ ಬಾಂಧವರಿಗೆ ಇದು ಪರೋಕ್ಷವಾಗಿ ಸಹಾಯ ಮಾಡುವ ಟ್ರಸ್ಟ್ ಎಂದು ಕೂಡ ಕಿಡಿಕಾರಿದ್ರು. ಈ ಒಂದು ಟ್ರಸ್ಟ್ ಇಂದ 1,000,000,000,000 ರೂಪಾಯಿ ಕಬಳಿಸಿ ಮುಸ್ಲಿಮರು ಮಾಡುವ ಹೋರಾಟಕ್ಕೆ ಇವರು ಆ ಹಣವನ್ನು ಉಪಯೋಗ ಮಾಡುತ್ತಾರೆ ಎಂದು ಕೂಡ ಆರೋಪ ಮಾಡಿದ್ರು. ಉದಾಹರಣೆಗೆ ದೆಹಲಿಯಲ್ಲಿ ರಸ್ತೆ ಬಂದ್ ಮಾಡುವುದು, CAA ಹಾಗೂ NRC ಹೋರಾಟ ಮಾಡುವಾಗ ಈ ಸಂಸ್ಥೆಯಿಂದ ಇಂಥವರಿಗೆ ಹಣ ಕೊಡಲಾಗುತ್ತದೆ ಎಂಬ ಆರೋಪ ಕೂಡ ಮಾಡಿದ್ರು. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ಕೂಡ ಒಂದು ಎಚ್ಚರಿಕೆ ಗಂಟೆ ಇದು ಎಂದು ಕೂಡ ಹೇಳಿದ್ರು. ಒಂದು ಕಡೆ SC ಅಥವಾ ST ಕೂಡ ಇರುತ್ತಾರೆ, ಇನ್ನೊಂದು ಕಡೆ ಕ್ರಿಶ್ಚಿಯನ್ ಫಾದರ್ಗಳ ಮೊರೆ ಹೋಗಿ ಮತಾಂತರ ಕೂಡ ಆಗುತ್ತಾರೆ. ಅಂಥವರು ಎರಡು ಕಡೆಯಿಂದ ಸಿಗುವ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಾರೆ. ಅಂಥವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೂಡ ಸೂಚಿಸಿದ್ರು. ಒಟ್ಟಾರೆ ಪತ್ರಿಕಾಗೋಷ್ಠಿಯಲ್ಲಿ 3 ವಿಷಯಗಳ ಬಗ್ಗೆ ಮಾತನಾಡಿ ಪತ್ರಕರ್ತರಿಗೆ ಧನ್ಯವಾದ ತಿಳಿಸಿ ಪತ್ರಿಕಾಗೋಷ್ಠಿ ಮುಗಿಸಿದ್ರು.